ಯಾಕೋ ಈ ಸಿನಿಮಾ ಮಾಡೋದು ಬೇಡ ಅನ್ನಿಸ್ತಿದೆ ಸರ್. ಸುಮ್ಮನೆ ಇರೋ. ಸರಿ ಹೇಳು ಯಾಕೋ ಏನಾಯ್ತು? ನಾನು ಬಂದ್ ಎಷ್ಟೊತ್ತಾಯ್ತು? ನಾನೇನೋ ಕೆಲಸ ಮಾಡ್ತಿದ್ದೆ ಅಲ್ವಾ? ಸರಿ ಹೇಳು. ಸರಿ ಏನು ಹೇಳಿಗ? ಹುಡುಗರಾಗ ಹುಟ್ಟೋದಕ್ಕಿಂತ ಹುಡುಗಿರ್ ಕೈಲಿರೋ ಮೊಬೈಲ್ ಆಗಾದ್ರೂ ಹುಟ್ಟಬೇಕಿತ್ತು. ಯಾರು ಇರ್ತಾರೋ ಬಿಡ್ತಾರೋ ಜೊತೆಲಿ, ಮೊಬೈಲ್ ಮಾತ್ರ ಯಾವಾಗ್ಲೂ ಜೊತೆಲಿರುತ್ತೆ. ಸರಿ ಹೇಳೀಗ. ಹಲೋ ಚಾಕ್ಲೇಟ್. ಥ್ಯಾಂಕ್ ಯು. ಏನ್ ಸಮಾಚಾರ? ತುಂಬ ಖುಷಿ ಖುಷಿಯಾಗಿದ್ಯಾ? ಸಂತೋಷ ದುಃಖ ಎರಡು ಭಾವನೆಗಳ, ಆದ್ರೆ ಒಂದ್ ಅಳಿಸುತ್ತೆ ಒಂದ್ ನಗ್ಸುತ್ತೆ, ಎಷ್ಟು ವಿಚಿತ್ರ ಅಲ್ವಾ? ಅದ್ರೊಳೇನಿದೆ ವಿಚಿತ್ರ? ಮನುಷ್ಯ ಖುಷಿಯಾದಾಗ ನಗ್ಬೇಕು, ಬೇಜಾರಾದಾಗ ಅಳ್ಬೇಕು. ಕೂತಿ ನಾನು ಆಗಲ್ಲ ಹೇಳಿದ್ದು. ಎಲ್ರೂ ಯಾವಾಗ್ಲೂ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗಂತ ಹೇಳಿದ್ದು. ಏನ್ ಚೆನ್ನಾಗಿರುತ್ತೆ ನಿನ್ ತಲೆ? ಯಾವಾಗ್ಲೂ ಕಾರ್ ನಿಲ್ದೆ ನಗ್ತಿರ್ತೀಯ, ಎಲ್ಲಾರು ನಿನ್ ತರ ಅಂತ ತಿಳ್ಕೊಂಡಿದ್ಯಾ? ಬೇಂದ್ರೆ ಅಜ್ಜ ಏನ್ ಹೇಳಿದಾರೆ ಹೇಳು. ನಗರು ನಗ್ತಾ ಇರಿ, ನಕ್ಕು ನಕ್ಕು ಸತ್ರೆ ನಕ್ಷತ್ರ ಆಗ್ತೀರಾ ಅಂತ. ನಾನು ಈ ಫೀಲ್ಡ್ ಅಲ್ಲಿ ಮುಂದೆ ಸ್ಟಾರ್ ಆಗಿ ಆಕಾಶದಲ್ಲಿ ಹಂಗೆ ತಿಲಾಡ್ತಿರ್ಬೇಕು. ಆ ಚಪ್ಪಾಳೆ ಶಿಳ್ಳೆ ಫ್ಯಾನ್ಸು ಆಕಾಶದಲ್ಲಿ ಹಾರಾಡಿದ್ ಸಾಕು ಸರ್, ಭೂಮಿಗೆ ಬನ್ನಿ, ನಾವು ಇದೇ ಫೀಲ್ಡ್ ಅಲ್ಲಿ ಇದ್ದೀವಿ. ಸರಿ ಆಡಿಷನ್ ಯಾವಾಗ? ಈ ಮೂವಿ ಎಲ್ಲ ಚಾನ್ಸ್ ಕೊಡಿಸ್ತೀಯ ತಾನೇ? ನೀನ್ ಆಲ್ರೆಡಿ ನನ್ನ ಲೈಫ್ ಗೆ ಹೀರೋಯಿನ್ ಕಣೆ, ಇದೆಲ್ಲ ಯಾಕೆ ಬೇಕು ಹೇಳೋ? ಓ ಹಾಗಾದ್ರೆ ನೀನ್ ನಿನ್ ಡ್ರೀಮ್ಸ್ ಮಾತ್ರ ಅಚೀವ್ ಮಾಡ್ಬೇಕು, ನಾನ್ ಮಾಡ್ಬಾರ್ದಾ? ಇಲ್ಲಿ ಕೇಳು, ನಿನ್ನ ಬೇಕಾ ಬಿಡ್ತೀನಿ, ಅದು ನನ್ನ ಡ್ರೀಮ್ಸ್ ಮಾತ್ರ ಬಿಡಲ್ಲ ನಾನು. ಏಯ್ ಸಮಾಧಾನ, ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗ್ತಿದ್ಯಾ? ನನಗೆ ನನ್ನ ಕನಸುಗಳು ಎಷ್ಟು ಮುಖ್ಯನೋ ನಿನ್ನ ಕನಸುಗಳು ಅಷ್ಟೇ ಮುಖ್ಯ. ದತ್ತಣ್ಣನ ಹತ್ರ ಮಾತಾಡಿದ್ದೀನಿ, ಆಡಿಷನ್ ಕರೆಸು ಅಂತ ಹೇಳಿದ್ದಾರೆ. ಮೊದಲು ನೀನೇ ಹೀರೋಯಿನ್ ಆಗು, ಆಮೇಲೆ ನಾನು ಡೈರೆಕ್ಟರ್ ಆಗ್ತೀನಿ. ಹಲೋ, ಎಲ್ಲಿದ್ದೀರಾ ದತ್ತಣ್ಣ? ಇಲ್ಲೇ ಫ್ರೆಂಡ್ ಆಫೀಸಲ್ಲಿ ಇದ್ದೀನಿ ಸಮ್ಮು. ದತ್ತಣ್ಣ, ಅಂದಾಗೆ ನನ್ನ ಪರಿಚಯದವರೊಬ್ರು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಹೊಸಬ್ರು, ಒಬ್ಬ ಒಳ್ಳೆ ಡೈರೆಕ್ಟರ್ನ ಹುಡುಕ್ತಿದ್ದಾರೆ. ನಾನು ನಿಮ್ಮ ಬಗ್ಗೆ ಮಾತಾಡಿದ್ದೀನಿ, ನೀವು ಒಂದ್ಸಲ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಕತೆ ಹೇಳಿದ್ರೆ ಆ ಕತೆ ಅವ್ರಿಗೆ ಇಷ್ಟ ಆದ್ರೆ ಖಂಡಿತ ಸಿನಿಮಾ ಮಾಡ್ತಾರೆ. ಅಲ್ಲ ಸೋಮು, ಹೇಗಿದ್ರು ನೀನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದೀಯ, ನೀನು ಮುಂದೆ ಡೈರೆಕ್ಟರ್ ಆಗ್ಬೇಕಾಗಿರೋನು, ಈ ಪ್ರಾಜೆಕ್ಟ್ ನ ನೀನೇ ಮಾಡಬಹುದಲ್ಲ? ಹಣ್ಣು ಚೆನ್ನಾಗಿ ಮಾಗದೆ ತಿನ್ನಬಾರ್ದು ದತ್ತಣ್ಣ, ಆಮೇಲೆ ತಿಂದವ್ರಿಗೆ ರುಚಿನೂ ಇರಲ್ಲ, ಆ ಹಣ್ಣು ಮೋಕ್ಷನೂ ಸಿಗಲ್ಲ. ಇವಾಗ ತಾನೇ ಕಲಿಯೋಕೆ ಶುರು ಮಾಡಿದ್ದೀನಿ, ಕಲಿಯೋದಷ್ಟೇ ಇವಾಗಿನ ಕೆಲಸ. ನನ್ನ ಪ್ರಕಾರ ತಾಳ್ಮೆಯಿಂದ ಕಾಯೋರ್ಗೆ ಅವಕಾಶ ಸಿಗಬೇಕೇ ಹೊರತು ಕೇವಲ ಕಾತರ ಪಡೋರ್ಗಲ್ಲ. ಸರಿ ಸೋಮು, ಅವ್ರನ್ನ ಯಾವಾಗ ಮೀಟ್ ಮಾಡಬೇಕು? ನಾಳೆ ಸಂಜೆ ನೀವು ಅವ್ರನ್ನ ಮೀಟ್ ಮಾಡ್ಬೋದು. ಓಕೆ ಸೋಮು, ಥ್ಯಾಂಕ್ ಯು. ಅಂದಾಗೆ ನಾನು ಹೇಳಿದ್ನಲ್ಲ, ಇವರೇ ದತ್ತಣ ಅಂತ. ದತ್ತಣ ಇವರೇ ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ ದತ್ತು ಅವರೇ, ನಿಮ್ ಬಗ್ಗೆ ಸೋಮು ಅವ್ರು ಎಲ್ಲ ಹೇಳಿದ್ದಾರೆ. ಇಷ್ಟು ವರ್ಷ ನೀವು ಫೀಲ್ಡ್ ಅಲ್ಲಿ ಇದ್ರು, ಯಾಕೆ ಒಂದು ಸಿನಿಮಾ ಮಾಡಕ್ ಆಗಿಲ್ಲ? ಪ್ರತಿಯೊಂದಕ್ಕೂ
ಅದರದೇ ಆದ ಕಾರಣಗಳಿರ್ತವೆ. ಕಾಲ ಕೂಡಬಾರ್ದೆ ಯಾವುದು ಕೈಗೆ ಸಿಗಲ್ಲ. ಕಲಿತಿದ್ದೀನಿ, ಕಷ್ಟಪಡ್ತಿದ್ದೀನಿ, ಕಾಯ್ತಿದ್ದೀನಿ. ನೀವು ಸಿಕ್ಕಿದಿರಲ್ಲ ಸರ್, ಆ ಟೈಮ್ ಇವಾಗ ಬಂದಿದೆ. ದತ್ತಣ್ಣ, ದತ್ತಾತ್ರೇಯ ಅಂತ. ನಾವೆಲ್ಲ ದತ್ತಾತ್ರೇಯ ಅಂತ ಸರ್. ನಿಮ್ ಸಿನಿಮಾದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? 15 ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಸುಮಾರು 26 ಸಿನಿಮಾಗಳಿಗೆ ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ಸಿನಿಮಾಗಳಿಗೆ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಬರೆದಿದ್ದೀನಿ. ಅಂದಾಗ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರೇ ನಮ್ಮ ಸಿನಿಮಾ ಹೀರೋ, ಇವರಿಂದನೇ ನಾನು ಸಿನಿಮಾಗೆ ಬಂದಿದ್ದು. ಸಿನಿಮಾ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ, ಏನು ಗೊತ್ತಿಲ್ಲ ಅಂತ ಕೇಳಿ ನೀವೇ ಸಿನಿಮಾಗೆ ಡೈರೆಕ್ಟ್ ಮಾಡಿ ಅಂತ ಹೇಳಿದೆ. ಆದರೆ ಅವ್ರ ಮನಸ್ಸು ಎಷ್ಟು ದೊಡ್ಡದು ನೋಡಿ, ಯಾರಾದರೂ ಹೊಸಬರಿಗೆ ಅವಕಾಶ ಕೊಡೋಣ, ಇಂಡಸ್ಟ್ರಿ ಬೆಳೆಸೋಣ ಅಂತ ಹೇಳಿದ್ರು. ಬಿಡಿ ಸಾರ್, ಅದೆಲ್ಲ ಯಾಕೆ? ನನ್ನ ಕೆಪಾಸಿಟಿಗೆ ಬಾಲಿವುಡ್ ಮೂವಿನೇ ಮಾಡ್ಬೋದಿತ್ತು. ಬಟ್ ಕನ್ನಡ ಇಂಡಸ್ಟ್ರಿ ಉದ್ದಾರ ಆಗಬೇಕು ಅಂದರೆ ನಮ್ಮಂಥವರು ಇಂಡಸ್ಟ್ರಿಯಲ್ಲಿ ಇರಬೇಕು. ಏನ್ ಹೇಳದ್ರಿ ಸರ್, ಸೂಪರ್ ಸರ್. ಸರ್, ಆದ್ರೆ ನನ್ನ ಕತೆಗೆ ನೋಡಿ ದತ್ತು ಅವ್ರೆ, ನಾನು ಸಿನಿಮಾ ಮಾಡ್ತಾ ಇರೋದು ಇವ್ರಿಗೋಸ್ಕರ. ಕಲೆನೇ ದೇವ್ರು ಅಂತ ನಂಬಿದವನು ನಾನು. ಆ ಕಲಾದೇವಿ ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಅದಕ್ಕೆ ದಾರಿ ತೋರಿಸಿದವ್ರು ಇವ್ರೇ. ಕತೆಗೋಸ್ಕರ ನಾಯಕ ಇರೋದಕ್ಕಿಂತ ನಾಯಕಗೋಸ್ಕರ ಕತೆನ ಮಾಡೋದು ಇವತ್ತಿನ ಟ್ರೆಂಡು ಸರ್. ಖಂಡಿತ ಈ ಸಿನಿಮಾ ನಾವು ಮಾಡ್ತೀವಿ ಸರ್. ಬೇಗ ಕೆಲಸ ಸ್ಟಾರ್ಟ್ ಮಾಡಿ, ಒಳ್ಳೆ ಕೆಲಸಗಳಿಗೆ ತಡ ಆಗ್ಬಾರ್ದು. ಯಾಕೋ ಈ ಸಿನಿಮಾ ಮಾಡೋದು ಬೇಡ ಅನ್ನಿಸ್ತಿದೆ ಸರ್. ಯಾಕೆ ದತ್ತಣ್ಣ? ಆ ಪ್ರೊಡ್ಯೂಸರ್ಗೆ ನನಗಿಂತ, ನನ್ನ ಕತೆಗಿಂತ ಆ ಹೀರೋ ಮೇಲೆ ನಂಬಿಕೆ ಜಾಸ್ತಿ. ಒಬ್ಬ ಸಾಮಾನ್ಯ ನಟ ಸ್ಟಾರ್ ಆಗಬೇಕು ಅಂದರೆ ಎಷ್ಟು ಜನರ ಶ್ರಮ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಲ್ರಿಗೂ ತೆರೆ ಮುಂದೆ ಮೇಕಪ್ ಮಾಡ್ಕೊಂಡಿರೋ ಮುಖವಾಡಗಳು ಕಾಣಿಸುತ್ತೆ ಹೊರತು, ತೆರೆ ಹಿಂದೆ ಯಾವಾಗಲೂ ಬೆವರಲ್ಲೇ ಸ್ನಾನ ಮಾಡೋ ದೇಹಗಳು ಕಾಣಿಸೋದೇ ಇಲ್ಲ. ನೀರೊಳಗಡೆ ಬಿದ್ದಿರೋನು ಬೇಕಾಗಿರೋದು ಆಸರೆನೇ ಹೊರತು ಆಯ್ಕೆಗಳಲ್ಲ. ಬದುಕೇ ನಮ್ಮ ಆಯ್ಕೆ ಆದಾಗ ಹೋರಾಡೋದಷ್ಟೇ ನಮ್ಮ ಕೆಲಸ. ಇಲ್ಲಿ ಯಾರ ಜೊತೆ ಯುದ್ಧ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಯಾವುದಕ್ಕೋಸ್ಕರ ಯುದ್ಧ ಮಾಡ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಸುತ್ತ ಕತ್ತಲಿದೆ ಅಂತ ಮಾತ್ರಕ್ಕೆ ನಮ್ಮ ಕಣ್ಣೇ ಕೊರಡು ಅಂತ ನಂಬಬೇಕು. ಕೆಲವೊಂದು ದಾರಿಗಳೇ ಹಾಗೆ, ನಾವ್ ಎಷ್ಟು ದೂರ ನಡೆದ್ವಿ ಅನ್ನೋದಕ್ಕಿಂತ ಗುರಿ ತಲುಪದ್ವಾ ಇಲ್ವಾ ಅನ್ನೋದಷ್ಟೇ ಮುಖ್ಯ. ಇಲ್ಲಿ ನಾವು ಗೆಲ್ಲಬೇಕು. ಗೆಲ್ಲಬೇಕು ಅಂದ್ರೆ ಸಿಕ್ಕಿರೋ ಅವಕಾಶಗಳನ್ನ ಕಾರಣ ಕೊಡದೆ ಬಳಸ್ಕೋಬೇಕು. ಅವಕಾಶ ಅನ್ನೋ ಒಂದು ಪದ ನಮ್ಮ ಆತ್ಮಾಭಿಮಾನನ ಎಷ್ಟು ಮಟ್ಟಕ್ಕೆ ದಾಳಿ ಮಾಡಿಬಿಡ್ತಲ್ವಾ ಸ್ವಾಮಿ. ಮಾಡೋಣ, ಖಂಡಿತ ಈ ಸಿನಿಮಾ ಮಾಡೋಣ. ಪ್ರೊಡ್ಯೂಸರ್ ಕಾಲ್ ಮಾಡಿದ್ರು, ಆಡಿಷನ್ ಯಾವಾಗ ಅಂತ ಕೇಳ್ತಿದಾರೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಸೋಮು. ಆ ಪ್ರೊಡ್ಯೂಸರ್ ಬೇರೆ ಮುಹೂರ್ತ ಆಗೋವರೆಗೂ 1 ರೂಪಾಯಿ ಕೊಡಲ್ಲ ಅಂತಿದ್ದಾರೆ. ಸ್ಕ್ರಿಪ್ಟ್ ವರ್ಕ್ ಏನೋ ಮನೇಲೆ ಮಾಡ್ಬೋದು, ಆಡಿಷನ್ಗೆ ಯಾವುದೇ ಸ್ಟುಡಿಯೋ ಬುಕ್ ಮಾಡಿದ್ರು
ಪೇಮೆಂಟ್ ಅಂತೂ ಕೊಡ್ಲೇಬೇಕಲ್ವಾ? ನನ್ನ ಪರಿಸ್ಥಿತಿ ನಿನಗೆ ಗೊತ್ತು. ಅಯ್ಯೋ ಆ ವಿಷಯ ಬಿಡಿದ ತಣ್ಣ, ನೀವು ಮೊದಲು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಮಿಕ್ಕಿ ನಾನು ನೋಡ್ಕೋತೀನಿ. ಆಯ್ತು ಸರ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಭಾವಿ ನಿರ್ದೇಶಕರಿಗೆ. ಏನ್ ಸಮಾಚಾರ? ಇತ್ತೀಚೆಗೆ ಕಾಣ್ತಾ ಇರಲಿಲ್ಲ ತಾವು. ಸರ್, ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೀವಿ, ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಬೆಳಿಬೇಕನ್ನೋ ಹುಡುಗರಿಗೆ ನನ್ನಿಂದ ಏನಾಗುತ್ತೆ ಅದು ಖಂಡಿತ ಮಾಡ್ತೀನಿ, ಹೇಳು ಸುಮ್ಮ. ಸರ್, ಒಂದು ಆಡಿಷನ್ ಮಾಡೋಣ ಅನ್ಕೊಂಡಿದ್ದೀವಿ, ಅದಕ್ಕೆ ನಿಮ್ ಸ್ಟುಡಿಯೋ ಬೇಕಿತ್ತು ಸರ್. ನಮ್ಮ ಸ್ಟುಡಿಯೋ ಮತ್ತೆ ನಮ್ಮ ಪತ್ರಿಕೆ ಇರೋದೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ. ನೋಡಿ ಸೋಮು, ಸಾಧಿಸ್ತೀನಿ ಅನ್ನೋರಿಗೆ ನಮ್ಮ ಆಫೀಸ್ ಬಾಗಿಲು ಯಾವತ್ತೂ ತೆಗ್ದೇ ಇರುತ್ತೆ. ನಿಮ್ಗೆ ಯಾವಾಗ ಬೇಕಾವಾಗ ಬಂದು ಆಡಿಷನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಸೋಮು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮ್ಯಾಚ್ ಮಾಡಬೇಕು ಅಂತಂದ್ರೆ ಸೊ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಇನ್ನು ಇನ್ನು ಬರ್ಬೇಕಿತ್ತು. ಸೊ ಐ ಥಿಂಕ್ ಯು ಕ್ಯಾನ್ ಟ್ರೈ ಫಾರ್ ನೆಕ್ಸ್ಟ್, ಅಷ್ಟೇ ನಾನು ಹೇಳ್ಬೋದು ಅಷ್ಟೇ. ಓಕೆ, ಆಕ್ಚುಲಿ ನೀವು ಚೆನ್ನಾಗಿ ಮಾಡಿದ್ದೀರಾ, ನಿಮ್ಗೆ ಹೇಳಿ ಕಳಿಸ್ತೀನಿ. ಓಕೆ, ಪ್ರೀತಿ ಅನ್ನೋದು ದೇವರು ಮನುಷ್ಯರಿಗೆ ಕೊಟ್ಟಿರೋವರ, ಅದನ್ನ ಆ ಪ್ರೀತಿನ ನಾವು ಅನುಭವಿಸೋಕ್ಕೆ ಹೊರತು ಅದನ್ನ. ರಾಜರೇ, ನಿಮ್ಮ ಪಾದಕ್ಕೆ ನಾನು ಬಿದ್ದೆ. ಅರೆ, ಅದಕ್ಕೂ ನಂದೇವ ನಂದೇವ ಅಂತೀರಾ? ಯುದ್ಧ ಪ್ರೀತಿ ಅನ್ನೋದು ಆ ದೇವರು ಕೊಟ್ಟಿರೋ ವರ, ಆ ಪ್ರೀತಿನ ಅರ್ಥ ಮಾಡ್ಕೊಂಡು ಅನುಭವಿಸ್ಕೊಂಡು ಬದುಕಬೇಕೇ ಹೊರತು ಎಕ್ಸ್ಪೆಕ್ಟೇಷನ್ ಅನ್ನೋ ಮುಖವಾಡದಲ್ಲಿ ಆ ಪ್ರೀತಿಗೆ ಯಾವತ್ತೂ ಮೋಸ ಮಾಡಬಾರ್ದು. ಜೀವನದಲ್ಲಿ ನನಗೆ ಆ ಕಷ್ಟ ಇದೆ, ನನ್ಗೆ ಈ ಕಷ್ಟ ಇದೆ ಅಂತ ಬಂದು ಹೇಳೋರೇ ಹೊರತು ನನ್ನ ಜೊತೆ ಇದೆಯಾ ಅಂದ್ರೆ ಇರ್ಬೇಕು ಅಷ್ಟೇ. ಏನ್ರಿ ಹುಡು ಈ ತರ ಮಾತಾಡ್ತಾ ಇದ್ದಾರೆ ನೋಡ್ ಖುಷಿ, ನೀನ್ ಹೇಳೋದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಕ್ಕಾಗದ. ನಧೀಂ ಧೀಂ ತನಾ, ನಧೀಂ ಧೀಂ ತನಾ, ನಧೀಂ ಧೀಂ ತನಾ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕಲಾ 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 ಮದನ ಮೋಹನ. ನನಗಾಗಿ ಧರೆಗಿಳಿದ ಯಾವ ಧನ ನನಗಾಗಿ ಧರೆಗಿಳಿದ ಧರೆಗಿಳಿದ
ಅಯ್ಯಬದನ ನಿನಗಾಗಿ ಕಾದಿರುವೆ, ಪ್ರೇಮಾಮೃತವ ಹೊತ್ತು ತಂದಿರುವೆ. ಸರ್ ನನ್ ಕತೆಗೆ ಇವ್ಳು ಮ್ಯಾಚ್ ಆಗಲ್ಲ ಸರ್. ಅದು ಅಂದ್ರೆ ಹೀರೋ ಹೀರೋಯಿನ್ ಎಲ್ಲಿ ಮ್ಯಾಚ್ ಆಗುತ್ತೆ ಸರ್? ಏ ಹೀರೋ ಹೋಗಿ ಹೀರೋಯಿನ್ ಪಕ್ಕ ನಿಂತ್ಕೊಳ್ರಿ. ನೋಡಿ ಸರ್, ಒಳ್ಳೆ ಅಮ್ಮ ಮಗ ತರ ಕಾಣಿಸ್ತಿಲ್ಲ ಸರ್. ನನ್ ಕತೆಗೆ ಇದು ಈ ಜೋಡಿ ಸೂಟ್ ಆಗಲ್ಲ ಸರ್. ನಾನೇ ಹೀರೋ, ಇವಳೇ ಹೀರೋಯಿನ್, ನನ್ನ ಹಾಕೊಂಡ್ ಮಾಡಿ ಸರ್. ನೀವು ನನ್ನ ಕತೆಗೆ ಮ್ಯಾಚ್ ಆಗಲ್ಲ ಸರ್. ನಾನು ಮ್ಯಾಚ್ ಆಗಲ್ಲ. ಆಗಲ್ಲ ಸರ್. ನಾನು ಮ್ಯಾಚ್ ಆಗಲ್ಲ. ಆಗಲ್ಲ ಸರ್. ಹಾಗಾದ್ರೆ ನಾನೇ ಡೈರೆಕ್ಟ್, ನೀನೇ ಹೀರೋಯಿನ್. ಬಾರೆ, ಯಾವೊಂದಿರೋ ದುಡ್ಡಾಕಿ ನಾನೇ ಸಿನಿಮಾ ಮಾಡಲಿ, ನಾನೇ ದುಡ್ಡಾಕಿ ನಾನೇ ಸಿನಿಮಾ ಮಾಡ್ತೀನಿ. ಬಾರೆ. ಸರ್ ಹಾಲಿವುಡ್ ಹೀರೋ. ಏನ್ ಸರ್ ಕಾರ್ನರ್ ಎಲ್ಲ ಕಳೆದೋಗ್ಬಿಟ್ಟಿದ್ದೀರಾ? ನನ್ ಪಾಡಿಗೆ ಮಾಡ್ಕೊಂಡಿದ್ದೆ. ಆ ಮೊದಲ ಬಂದ್ಬಿಟ್ಟು ನೀನೇ ಹೀರೋ ಮಾಡ್ತೀನಿ ಅಂತ ಹೇಳಿ ಅದ್ ಯಾವ ಹುಡುಗಿ ಬಂದ ತಕ್ಷಣ ಅವನೇ ಹೀರೋ ಹಾಕೋಗ್ಬಿಟ್ಟ. ಇನ್ಮೇಲೆ ಯಾರು ನಂಬಾರ್ದು. ದತ್ತಣ್ಣ, 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 ಪ್ಲೀಸ್ ಸಮ್ಮ, ಒಂದೆರಡು ನಿಮಿಷ ನಾನು ಒಂಟಿಯಾಗಿ. ಸೋಮ್ ಡೈರೆಕ್ಟ್ ಏನಂದ್ರೆ ನಾನು ಸೆಲೆಕ್ಟ್ ಆಗಿದ್ದೀನಾ? ಈ ಕ್ಯಾರೆಕ್ಟರ್ಗೆ ನಿನ್ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇರಲಿ ಬಿಡು, ಬೇಜಾರಾಗ್ಬೇಡ. ಈ ಫೀಲ್ಡಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ, ಖಂಡಿತ ಅವಕಾಶ ಸಿಗುತ್ತೆ. ನೀನ್ ಹೇಳೋ ಅವಕಾಶ ಸಿಗೋಷ್ಟರಲ್ಲಿ ನಾನು ಅಜ್ಜಿ ಆಗಿರ್ತೀನಿ. ಇಷ್ಟು ದಿನದಿಂದ ನಿನ್ ಜೊತೆಲೇ ಇದ್ದೀನಿ, ಒಂದ್ ಚಾನ್ಸ್ ಕೊಡ್ಸಕ್ಕಾಗಿಲ್ಲಲ್ಲ ನಿನ್ನಿಂದ. ಮತ್ತೇನಕ್ಕೆ ಲವ್ ಮಾಡ್ತಿದ್ದೀನಿ ನಾನು ನಿನ್ನ? ಸೂಪರ್ ಪರ್ಫಾರ್ಮೆನ್ಸ್ ಕಣೆ. ನಾನೇನಾದ್ರೂ ಡೈರೆಕ್ಟರ್ ಆಗಿದ್ರೆ ಖಂಡಿತ ಚಾನ್ಸ್ ಕೊಡಿಸ್ತಿದ್ದೆ. ಅದಿರ್ಲಿ, ಸರಿ ಬಾ. ಮುಟ್ಬೇಡ ನನ್ನ. ಇನ್ ಎಷ್ಟಿನಾ ಅಂತ ಆಡಿಷನ್ ಅಟೆಂಡ್ ಮಾಡ್ಕೊಂಡು ಎಲ್ಲಾರ ಮುಂದೆ ಚಾನ್ಸ್ಗೋಸ್ಕರ ಹಲ್ಗಿಂಜ್ಲಿ. ನಿಮ್ಮಂತವ್ರನ್ನೆಲ್ಲ ಏನಕ್ಕೆ ಲವ್ ಮಾಡ್ಬೇಕು ಹೇಳು? ನಮ್ನ ಹೊತ್ ಮೇರ್ಸು ಪಲ್ಲಕ್ಕಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ ಲೀಸ್ಟ್ ನಾವ್ ಹತ್ತು ಮೆಟ್ಲಾದ್ರೂ ಆಗಿರ್ಲಿ ಅಂತ. ಅಂದ್ರೆ ಇಷ್ಟು ದಿನದಿಂದ ನೀನ್ ನನ್ ಜೊತೆಲಿದ್ದು ಪ್ರೀತಿಯಿಂದ ಅಲ್ವಾ? ಪ್ರೀತಿನ ನೆನ್ಪಿದ್ಯಾ? ನೀನೇ ಬರ್ದ ಸಾಲುಗಳು. ಈ ಜಗತ್ ನಿಂತಿರೋದೇ ಅವಶ್ಯಕತೆ ಮೇಲೆ, ಪ್ರೀತಿ ಮೇಲಲ್ಲ. ಪ್ರೀತಿ ಅನ್ನೋದೇ ಎಕ್ಸ್ಪೆಕ್ಟೇಷನ್, ಪ್ರತಿ ಕ್ಷಣವೂ ಅದು ಫುಲ್ಫಿಲ್ ಆಗ್ಬೇಕು. ಏನೇ ಮಾತಾಡ್ತಿದ್ಯಾ? ನೀನ್ ಮಾತ್ರ ಹೀಗೇನಾ, ಅಥವಾ ಪ್ರೀತಿ ಮಾಡೋ ಪ್ರತಿ ಹುಡುಗಿನೂ ಹೀಗೆ ಇರ್ತಾರ? ಪ್ರತಿಯೊಬ್ಬರಿಗೂ ಅವ್ರದೇ ಆದ ಬದುಕಿರುತ್ತೆ, ಅವ್ರದೇ ದಾರಿಗಳು, ಅವ್ರದೇ ನಿರ್ಧಾರಗಳು. ನೀನ್ ಇವತ್ ಯಾಕೋ ತುಂಬಾ ಚೆನ್ನಾಗ್ ಮಾತಾಡ್ತಿದ್ಯಾ ಕಣೆ. ಯಾರ್ದೋ ಕಥೆಲಿ ಯಾವ್ದೋ ಪಾತ್ರ ಆಗಿ ಮಾತಾಡಿದ್ರೆ ನನ್ ಹುಡುಗಿ ಅದ್ಭುತ ಅನ್ಕೋತಿದ್ದೆ. ನನ್ ಲೈಫ್ ಅಲ್ಲಿ ಪ್ರೀತಿ ಅನ್ನೋ ಹೆಸರಲ್ಲಿ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟೆ ಅಲ್ಲ. ಇದು ಹಾರ್ಟ್, ಆಟ ಆಡೋ ವಸ್ತು ಅಲ್ಲ. ಅರ್ಜೆಂಟ್ ಮೇಲೆ ಬರ್ಬೇಕು.
ಹಲೋ, ಹೌದು ಹೇಳಿ ಸರ್. ಓಹ್ ಹೇಳಿ ಸರ್. ಸರ್ ನೀವ್ ಹೇಳ್ತಿರೋದು ನಿಜನಾ? ಥ್ಯಾಂಕ್ ಯು ಸರ್, ನಾಳೆ ಖಂಡಿತ ಬರ್ತೀನಿ ಸರ್, ನಾಳೆ ಬೆಳಗ್ಗೆನೆ ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಯಥೋ ಧರ್ಮ ಸತೋ ಜಯ ಈ ಚಿತ್ರಕ್ಕೆ ಶುಭವಾಗಲಿ.